ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಯಾರ್ಯಾರು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂತವರಿಗೆ ಗುಡ್ ನ್ಯೂಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ಯಾರ್ಯಾರು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಹಾಕಿದ್ರು ಈಗ ಅಪ್ರೂಲ್ ಕೊಡುವಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಅಂದರೆ ಅಪ್ರೂವ್ ಕೊಟ್ಟು ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಆದರೆ ಭಾಳಷ್ಟು ಮಂದಿ ಕಾಯ್ತಾ ಕಾಯ್ತಾಯಿದ್ರು ಭಾಳಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ರು ರೇಷನ್ ಕಾರ್ಡ್ಗಳಿಗೆ ಯಾವಾಗ ಅಪ್ರೂವಲ್ ಸಿಗುತ್ತಪ್ಪ ಯಾವಾಗ ನಮಗೆ ರೇಷನ್ ಕಾರ್ಡ್ಗಳು ನಮ್ಮ ಕೈಗೆ ಸಿಗುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು ಅದ್ರ ಜೊತೆಗೆ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಸರ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿ ಭಾಳಷ್ಟು ದಿನ ಆಯಿತು ಅಪ್ರೂವಲ್ ಯಾವಾಗ ಕೊಡ್ತಾರೆ ನಮಗೆ ಯಾವಾಗ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನು ಹೊಡೆಸಿರುವಂಥದ್ದು ಅಂದರೆ ರೇಷನ್ ಕಾರ್ಡ್ಗಳಿಗೆ ಕೂಡಲೇ ಅಪ್ರೂವಲ್ ಕೊಡಬೇಕು ಮತ್ತೆ ಅಪ್ರೂವಲ್ ಆದಂಥ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಆದೇಶವನ್ನ ಹೊರಡಿಸಿದೆ ಅಂದ್ರೆ ಈ ಒಂದು ಹೊಸ ಆದೇಶದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಎಷ್ಟು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಸಿಕ್ಕಿವೆ ಎಷ್ಟು ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತೆ ಮತ್ತೆ ಎಷ್ಟು ರೇಷನ್ ಕಾರ್ಡ್ಗಳನ್ನು ರಿಜೆಕ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅದರಲ್ಲಿ ತಿಳಿಸಲಾಗಿದೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗಿದಾವ ಇಲ್ಲ ಅನ್ನೋದನ್ನ ಚೆಕ್ ಮಾಡೋದು ಹೇಗೆ ಮತ್ತೆ ರಿಜೆಕ್ಟ್ ಆಗಿದೆಯಾ ಅದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀನಿ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಹಾಕಿದ್ರೆ ಕೂಡಲೇ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಅಲ್ಲಿ ಸಬ್ಸ್ಕ್ರೈಬ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ವಿಜಯವಾಣಿ ಪೇಪರ್ನಲ್ಲಿ ಇವತ್ತು ತಾನೇ ಇದೀಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ ಅಂದರೆ ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಈಗ ಅಪ್ರೂವಲ್ ಅನ್ನ ಕೊಡಲಾಗಿದೆ ಹೌದು ಫ್ರೆಂಡ್ಸ್ ಇದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಏನು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅಂತ ಒಂದು ರೇಷನ್ ಕಾರ್ಡ್ ಗಳಿಗೆ ಅಪ್ರೂವಲ್ ಕೊಟ್ಟಿದ್ದಿಲ್ಲ ಮತ್ತೆ ವಿತರಣೆ ಮಾಡಿದ್ದಿಲ್ಲ ಸೊ ಅದಕ್ಕೆ ಕಾರಣ ಏನನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂದರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ಲೋಕಸ ಲೋಕಸಭೆ ಚುನಾವಣೆ ಇತ್ತು ಆ ಒಂದು ಕಾರಣದಿಂದಾಗಿ ಈ ಒಂದು ರೇಷನ್ ಕಾರ್ಡ್ಗಳಿಗೆ ಅಪ್ರೂವ್ ಸಿಕ್ಕಿದ್ದಿಲ್ಲ ಮತ್ತು ಅದಾದ ನಂತರ ಕೊರೋನಾ ಬಂತು ಕೊರೋನಾದಿಂದಾಗಿ ಈ ರೇಷನ್ ಕಾರ್ಡ್ಗಳಿಗೆ ಅಪ್ರೂವಲ್ ಸಿಕ್ಕಿದ್ದಿಲ್ಲ ಮತ್ತು ವಿತರಣೆ ಆಗಿದ್ದಿಲ್ಲ ಅಂದರೆ ಸುಮಾರು ನಾಲ್ಕು ವರ್ಷಗಳಿಂದ ಏನೇನು ಭಾಳಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಅವುಗಳಿಗೆ ಅಪ್ರೂವಲ್ ಸಿಕ್ಕಿಲ್ಲ ಮತ್ತು ರೇಷನ್ ಕಾರ್ಡ್ಗಳನ್ನು ವಿತರಣೆ ಕೂಡ ಮಾಡಿಲ್ಲ ಈಗ ಸೊ ಈ ಒಂದು ಕಾರಣದಿಂದಾಗಿ ಭಾಳಷ್ಟು ಮಂದಿ ಜನಕ್ಕೆ ಏನಾಗಿತ್ತಪ್ಪ ಅಂತಂದರೆ ಏನು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯೋಕೆ ಆಗ್ತಿರಲಿಲ್ಲ ಮತ್ತು ಆರೋಗ್ಯ ಸಮಸ್ಯೆ ಇತ್ತಪ್ಪ ಅಂತಂದರೆ ಅವುಗಳನ್ನು ಭಾಳಷ್ಟು ತೊಂದರೆಗಳನ್ನು ಫೇಸ್ ಮಾಡ್ತಾಯಿದ್ರು ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದರೆ ಆರೋಗ್ಯ ಸಮಸ್ಯೆಗೆ ಭಾಳಷ್ಟು ಅನುಕೂಲ ಆಗುತ್ತೆ ಇಂಥ ಒಂದು ಸಮಸ್ಯೆಗಳನ್ನು ಜನರು ಭಾಳಷ್ಟು ಎದುರಿಸ್ತಾ ಇದ್ರು ಸೊ ಈ ಒಂದು ಉದ್ದೇಶವನ್ನು ಗಮನದಲ್ಲಿಟ್ಕೊಂಡು ಈಗ ಆಹಾರ ಇಲಾಖೆ ಏನು ಮಾಡಿದಪ್ಪ ಅಂತಂದರೆ ಕಳೆದ ಡಿಸೆಂಬರ್ ಹದಿನೇಳನೇ ತಾರೀಕಿನಿಂದ ಏನು ಹಳೆಯ ರೇಷನ್ ಕಾರ್ಡ್ಗಳು ಏನಿದ್ವು ಅಂದರೆ ಇಲ್ಲಿವರೆಗೆ ಏನು ರೇಷನ್ ಕಾರ್ಡ್ಗಳನ್ನು ಅರ್ಜಿಯನ್ನು ಸಲ್ಲಿಸಲಾಗಿದೆ ಏನು ಅವುಗಳನ್ನು ಕೂಡಲೇ ನೀವು ಅಪ್ರೂವ್ ಕೊಡಬೇಕು ಮತ್ತು ಅವುಗಳನ್ನು ರೇಷನ್ ಕಾರ್ಡ್ಗಳು ಅಪ್ರೂವ್ ಆದಂಥ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಬೇಕಂತೇಳಿ ಆಹಾರ ಇಲಾಖೆ ಆದೇಶವನ್ನು ಹೊರಡಿಸಿದೆ ಅಂದರೆ ಸುಮಾರು ಇಲ್ಲಿ ನೋಡ್ತಿರ್ಬೋದು ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಏನು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆ ಒಂದು ಎಲ್ಲ ರೇಷನ್ ಕಾರ್ಡ್ಗಳನ್ನು ವೆರಿಫೈ ಮಾಡಲಾಗುತ್ತಿದೆ ಅಂದರೆ ಇದರಲ್ಲಿ ಸುಮಾರು ಎಷ್ಟು ರೇಷನ್ ಕಾರ್ಡ್ಗಳು ಈಗ ಆಲ್ರೆಡಿ ಅಪ್ರೂ ಅಪ್ರೂವಲ್ ಆಗಿದಾವಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅಪ್ರೂವಲನ್ನು ಕೊಡಲಾಗಿದೆ ಅದರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೇಷನ್ ಕಾರ್ಡ್ಗಳನ್ನು ರಿಜೆಕ್ಟ್ ಮಾಡಲಾಗಿದೆ ಇನ್ನು ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಎಷ್ಟು ಅಪ್ರೂವ್ ಆಗಿದಾವಪ್ಪ ಅಂತಂದರೆ ಒಂದು ಲಕ್ಷದ ಐವತ್ತ ಐದು ಸಾವಿರದ ಆರುನೂರ ನಲವತ್ತೇಳು ಎ ಪಿ ಎಲ್ ಕಾರ್ಡ್ಗಳಿಗೆ ಅಪ್ರೂವಲನ್ನು ನೀಡಲಾಗಿದೆ ಅಂದ್ರೆ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಯಾವ್ಯಾವ ರೇಷನ್ ಕಾರ್ಡ್ಗಳು ಅಪ್ರೂವ್ ಆಗಿದಾವೆ ಅವನ್ನ ಕೂಡಲೇ ನೀವು ವಿತರಣೆ ಮಾಡ್ಬೇಕಂತೇಳಿ ಆಹಾರ ಇಲಾಖೆ ಏನು ಮಾಡಿದೆ ಆದೇಶವನ್ನು ಹೊಡೆಸಿದೆ ಅಂದ್ರೆ ಈಗ ಟೆನ್ಷನ್ ಬೇಡ ಫ್ರೆಂಡ್ಸ್ ನಿಮ್ಗೆ ಯಾರ್ಯಾರು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಯಾರ್ಯಾರು ರೇಷನ್ ಗಳು ಅಪ್ರೂವ್ ಆಗಿದಾವೆ ಕೂಡಲೇ ನೀವು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಪಡಿಬಹುದು ಅದರ ಜೊತೆಗೆ ಒಂದು ಕಂಡೀಷನ್ ಕೂಡ ರಾಜ್ಯ ಸರ್ಕಾರ ಹಾಕಿರುವಂಥದ್ದು ಮೊದಲಿಗೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಯಾರ್ಯಾರು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂಥ ಒಂದು ರೇಷನ್ ಕಾರ್ಡ್ಗಳಲ್ಲಿ ಅಪ್ರೂವಲ್ ಎಷ್ಟಾಗಿದ್ದಾವೆ ಅಂಥ ಒಂದು ಅಪ್ರೂವಲ್ ಆದಂಥ ರೇಷನ್ ಕಾರ್ಡ್ಗಳನ್ನು ಮೊದಲಿಗೆ ಅವರಿಗೆ ಕೊಟ್ಟುಬಿಡಿ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊಡಿಸಿದೆ ತದನಂತರ ಏನು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಇಪ್ಪತ್ತೊಂದರವರೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವ್ರನ್ನ ವೆರಿಫೈ ಮಾಡಿ ಅಪ್ರೂವ್ ಕೊಟ್ಟು ಆಮೇಲೆ ಅವುಗಳನ್ನ ವಿತರಣೆ ಮಾಡಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇದರಲ್ಲಿ ತಿಳಿಸಿದೆ ಹಾಗಾದ್ರೆ ನಿಮ್ಮ ರೇಷನ್ ಕಾರ್ಡು ನಿಮಗೆ ಅಪ್ರೂವಲ್ ಆಗಿದೆಯಾ ಇಲ್ಲ ಅಪ್ರೂವಲ್ ಆಗಿದ್ರೆ ಅದನ್ನ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತೀನಿ ಹಾಗಾದರೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ಮೊದಲಿಗೆ ಈ ಒಂದು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಒಂದು ಅಫೀಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ ಮೇಲೆ ಈ ಸೇವೆಗಳಂತ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಲೆಫ್ಟಿಗೆ ನೋಡ್ತಿರ್ಬೋದು ಈ ಸ್ಥಿತಿ ಅಂತ ಕಂಡು ಬರುತ್ತೆ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಈ ಸ್ಥಿತಿ ಅಂತ ಕ್ಲಿಕ್ ಮಾಡಿದ ಮೇಲೆ ಹೊಸ ಹಾಗೂ ಆಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಎರಡು ರೀತಿಯ ಲಿಂಕ್ಗಳನ್ನು ಕೊಡಲಾಗಿದೆ ನಿಮ್ಮ ಜಿಲ್ಲೆಗಳ ಹೆಸರು ಏನಿದೆ ಆ ಒಂದು ಅದರ ಮೇಲೆ ಇರುವಂಥ ಬ್ಲೂ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇ ಕಾಲಮ್ನಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೀವು ನಗರ ಪ್ರದೇಶದವರ ಅಥವಾ ಗ್ರಾಮೀಣ ಪ್ರದೇಶದವರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಿರ್ಬೋದು ಎಂಟರ್ ಅಕ್ನಾಲಜ್ಮೆಂಟ್ ನಂಬರ್ ಅಂತ ಕೇಳುತ್ತೆ ಅಂದರೆ ನೀವು ರೇಷನ್ ಕಾರ್ಡ್ಗೆ ಏನು ಅರ್ಜಿಯನ್ನು ಅನ್ನೋ ಆ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಏನಿರುತ್ತೆ ಅದರಲ್ಲಿ ನಂಬರ್ ಇರುತ್ತೆ ಆ ಒಂದು ನಂಬರ್ನ ನೀವು ಏನು ಮಾಡಬೇಕು ಇಲ್ಲಿ ಹಾಕಬೇಕು ಹಾಕಿ ಜಸ್ಟ್ ಇಲ್ಲಿ ಗೋ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ನಾವು ನೋಡಬಹುದು ಇಲ್ಲಿ ತಾಲೂಕ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಫುಡ್ ಇನ್ಸ್ಪೆಕ್ಟರ್ ಅಂತ ಬಂದಿದೆ ಅಂದ್ರೆ ನಮ್ಮ ರೇಷನ್ ಕಾರ್ಡ್ ಹಾಕಿದಂತ ಅರ್ಜಿ ಹಾಕಿದಂಥ ಅರ್ಜಿ ಅಪ್ರೂವಲ್ ಆಗಿದೆ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಬಂದಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಆರ್ ಸಿ ನಂಬರ್ ಅಂತ ಬಂದು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೂಡ ಬಂದಿರುತ್ತೆ ನೀವು ಏನು ಮಾಡಬೇಕು ಒಂದು ಸ್ಕ್ರೀನ್ ಶಾಟ್ ತಕೊಳ್ಳಿ ಇಲ್ಲ ಪ್ರಿಂಟ್ಔಟ್ ಬಂತಪ್ಪ ಅಂತಂದರೆ ಕಂಟ್ರೋಲ್ ಪಿ ಹೊತ್ತಿ ಪ್ರಿಂಟೌಟ್ನ ತೆಗೆದುಕೊಳ್ಬೇಕು ತೆಗೆದುಕೊಂಡು ನೀವೇನು ಮಾಡಬೇಕು ಸೀದಾ ನಿಮ್ಮ ತಾಲೂಕು ಆಫೀಸ್ಗೆ ಹೋದರೆ ಸಾಕು ಸರ್ ನಮ್ಮ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ ನಮಗೆ ರೇಷನ್ ಕಾರ್ಡ್ ಕೊಡಿ ಅಂತ ಇದನ್ನ ಒಂದು ಕಾಪಿ ತೋರಿಸಿದ್ರೆ ಸಾಕು ಓವರ್ ಟೈಮ್ಗೆ ನಿಮ್ಮ ಆಧಾರ್ ಕಾರ್ಡ್ನ ತೆಗೆದು ತೆಗೆದುಕೊಂಡು ಹೋಗಿರ್ರಿ ನೀವು ಈ ರೀತಿಯಾಗಿ ತೋರಿಸಿದರೆ ಸಾಕು ನಿಮ್ಮ ಹೊಸ ರೇಷನ್ ಕಾರ್ಡನ್ನು ನಿಮಗೆ ಕೊಡಲಾಗುತ್ತೆ ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನು ಹೊಡಿಸಿರುವಂಥದ್ದು ಅಂದರೆ ಯಾರ್ಯಾರು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಕೂಡಲೇ ಅಪ್ರೂವಲ್ ಅನ್ನು ಕೊಡಿ ಅಪ್ರೂವಲ್ ಆದಂಥ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಿ ಅಂತ ಹೇಳಿ ಆದೇಶವನ್ನು ಹೊಡಿಸಿದೆ ಅಂದರೆ ಇದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಅದ್ರ ಜೊತೆಗೆ ನಿಮಗೆ ಇನ್ನೂ ಕೆಲವರಿಗೆ ರೇಷನ್ ಕಾರ್ಡ್ಗಳು ರಿಜೆಕ್ಟ್ ಆಗಿವೆ ಅಂತ ರಿಜೆಕ್ಟ್ ಆದಂತಹ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡಬೇಕಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಲ್ಲಿಂದ ನೀವು ಯಾರ್ಯಾರು ರೇಷನ್ ಕಾರ್ಡ್ಗಳು ರಿಜೆಕ್ಟ್ ಆಗಿವೆ ಅನ್ನೋದನ್ನ ನೀವು ತಿಳ್ಕೊಬಹುದು ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ